ಐಡೆಂಟಿ ಕಾರ್ಡ್ ಇಡೋಣ, ಎಲ್ಲ ಇಡೋಣ. ನನ್ನ ಹೆಸರು ಮಹೇಶ್ ರೆಡ್ಡಿ ಅಂತ ಐಡೆಂಟಿ ಕಾರ್ಡ್ ನಮ್ದಿರಲ್ಲಿ ವಿಡಿಯೋ ಮಾಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ ಮಾಡ್ಕೊಳ್ಳಿಪ್ಪ. ನಾ ಸ್ವಾಮಿ ಇಟ್ಕೊಳ್ಳಿ ಡಬಲ್ ನೈನು ಬರೀ ಲಂಚ ತಗೊಂಡಿದ್ದಕ್ಕೆ ಎಷ್ಟೇ ಸ್ವಲ್ಪ ತಗೊಂತಾ ಇದ್ದಾರೆ ಅವಾಗಿಂದ ಸರ್ಕಾರ ಸರ್ಕಾರ ಸಂಬಳ ಕೊಡೋದಿಲ್ಲ. ಸರ್ಕಾರ ಸ್ವಾಮಿ ಚೀಟಿ ವೋಟರ್ ಐಡಿ ಆಮೇಲೆ ಇದು ಅದು ಸರ್ಕಾರ ಆದೇಶ ಆಗಿದೆಯಾ ಸ್ವಾಮಿ? ತರಕಾರಿ ಕಸ ಡಿಸ್ಟರ್ಬ್ ಮಾಡಕ್ಕೆ ಅಂದ್ರೆ ಬಂದಿದ್ರೆ ನೀವು ಅಧಿಕಾರಿ ಅಲ್ಲ ರೌಡಿ ನಿಮ್ಮ ಸರ್ಕಾರಿ ಅಧಿಕಾರಿ ಐನೂರು ರೂಪಾಯಿ ಇವರೆಲ್ಲ ಡಿಸ್ಕೌಂಟ್ ಅಂತ ಅಧಿಕಾರಿ ಡಿಸ್ಕೌಂಟ್.
ಮಾಡ್ತಾರೆ, ಸರ್ಕಾರಿ ಕೆಲಸಕ್ಕೆ ತೊಂದರೆ ಕೊಡ್ತಾರೆ. ಇಂತಹ ಅಧಿಕಾರಿಗಳನ್ನ ಸಾಕೋದು, ನಾವು ಸಂಬಳ ಕೊಡೋದು, ಈ ಗೌರ್ಮೆಂಟ್ ಏನ್ ಮಾಡ್ತದೆ ಗೊತ್ತಿಲ್ಲ. ರಾಮಲಿಂಗಾರೆಡ್ಡಿ ಅವರೇ ಎಂ ಎಲ್ ಎ ಅವರೇ, ನಮ್ಮ ಮಿನಿಸ್ಟರ್ ಅವರೇ, ನೋಡಿ ಇಂತ ಪ್ರಶ್ನೆ ನಾವು ಸಾಕಬೇಕು. ಮನೆ ಮತನಾಮ ಇಲ್ಲದೆ ಸಾಕ್ತಾ ಇರೋ ಪ್ರಶ್ನೆ, ನಾವು ಕಡು ಪ್ರಶ್ನೆ ನಾವು ಸಾಕ್ಬೇಕು. ಮಿನಿಸ್ಟ್ರೇ ಇಂಥವ್ರ ಮೇಲೆ ಈ ಕ್ರಮ ಜರ್ಸ್ರಿ. ಇವ್ರು ಏಳು ಬಕ್ರಿ ತಿಂದು 500 ರೂಪಾಯಿ ನೋಡ, ಲಾರಿ ನಂಬರ್ 500 ರೂಪಾಯಿ ತಗೊಂಡಿದ್ದಾರೆ ರೀ. ಲಾರಿನ 500 ರೂಪಾಯಿ ನಾಚಿಕೆ ಮನೆ ಮನೆ ಇದ್ದ 500 ರೂಪಾಯಿ ರೀ. 500 ರೂಪಾಯಿ ಭಿಕ್ಷೆ ಮಾಡ್ಬೋದಾಗಿತ್ತಲ್ಲ, ಭಿಕ್ಷೆ ಬೇಡ ತಗೊಂಬದಿವ್ರು. ಭಿಕ್ಷೆ ಬೇಡ್ರಿ, ದಯವಿಟ್ಟು ಭಿಕ್ಷೆ ಬೇಡಿ, ಒಳ್ಳೇದಾಗುತ್ತೆ. ಭಿಕ್ಷೆ ಬೇಡಿದ್ರೆ ಒಳ್ಳೇದಾಗುತ್ತೆ ಅವ್ರಿಗೆ. ಇಷ್ಟ ಹೇಳ್ತಾ ಇಂತ ಬಂಡ ಅಧಿಕಾರಿಗಳನ್ನ ಈ ಕೂಡಲೇ ಬಂಧಿಸ್ಬೇಕು. ರಾಮಲಿಂಗಾರೆಡ್ಡಿ ಅವರೇ, ಇವ್ರ ಮೇಲಾಧಿಕಾರಿಗಳ ಮೇಲೆ ತೆರಿಗೆ ಮಾಡಿಸಿ, ಇಂಥ ಬಂಡ ಅಧಿಕಾರಿಗಳನ್ನ ಒಳಗಡೆ ಹಾಕಿ, ದಯವಿಟ್ಟು ಈ ಕೂಡಲೇ ಈ ಕತೆ ಎಚ್ಚೆತ್ಕೊಂಡು ಆ ಲಾರಿಯಲ್ಲಿ 500 ರೂಪಾಯಿ ತಗೊಂಡಿದ್ದು ಪ್ರತಿಯೊಂದು ಆಡಿಯೋ ಕೊಡ್ತೀವಿ ನಿಮ್ಗೆ. ಇಂಥ ಅಧಿಕಾರಿಗಳು ಒಳಗಡೆ ಹಾಕಿ ಈಗ ಹಾಕಿ ವಾಪಸ್ ಹೋಗೋಣ. ಇಂಥವ್ರನ್ನ ತಿಳಿಯಬಾರ್ದು. 500 ರೂಪಾಯಿ ತಗೊಂಡು ಲಂಚ ಬಿಟ್ಟರು. ಒಂದೊಂದು ಗಾಡಿಗೆ 500 ರೂಪಾಯಿ ಯಾರಿಗೆ? ಸಾರ್ವಜನಿಕರಿಗೆ ಬೀಳೋದು. ಬೆಂಗಳೂರೇ ಬೀಳುತ್ತಂದ್ರೆ 1 ರೂಪಾಯಿ ಐಟಮ್ಗೆ 1 ರೂಪಾಯಿ 10 ಪೈಸೆ ಬೀಳುತ್ತೆ ಇವರಿಂದ. ಹಂಗಾಗಿ ಇಂಥ ಅಧಿಕಾರಿಗಳನ್ನ ಈ ಕೂಡಲೇ ಕಾನೂನು ಕ್ರಮ ಹಾಗೂ ಕಾನೂನು ತನಿಖೆ ಕೊಟ್ಟು ಏನ್ ಮಾಡ್ತಾವ್ರೆ ಇವರು, ವಸೂಲಿ ಏನ್ ಮಾಡ್ತಾವ್ರೆ ಅನ್ನೋದನ್ನ ಈ ಕೂಡಲೇ ತಿಳಿಸ್ಬೇಕು ಅಂತ ಹೇಳ್ತಾ ಅವ್ರ ಪದನಾಮ ಇಲ್ಲ, ಹೆಸರು ಗೊತ್ತಲ್ಲ, ಪುಣ್ಯಾತ್ಮಿದ್ದು ಮಾಡ್ತಾರೆ. ಸ್ವಾಮಿ ಕೋರ್ಟ್ ಆದೇಶ ಏನ್ರಿ ಮಾಡಿದೆ? ಏನ್ ರೂಲ್ಸ್ ಮಾಡ್ತಾ ಪಾಲನೆ ಮಾಡ್ತಿದ್ರ ನೀವು? ಮಾತಾಡಿ ಸರ್. ನೋಡ್ರಿ, ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ಏನು ಕಾನೂನು ಕ್ರಮ ಜರುಗಿಸಲೇಬೇಕು. ಯಾವುದೇ ಕಾರಣಕ್ಕೂ ರಾಮಲಿಂಗಾರೆಡ್ಡಿ ಅವರೇ, ಇಂಥ ಭ್ರಷ್ಟ ಆರ್ಟಿಓ ಅಧಿಕಾರಿಗಳನ್ನ ಕೆಲಸ ಮಾಡಕ್ಕೆ ಕೇಳಿ, ಭ್ರಷ್ಟಾಚಾರ ಮಾಡಕ್ಕೆ ಕೇಳ್ಬೇಡಿ. ಲಾರಿಗಳ ಹತ್ರ, ಕಾರ್ಗಳ ಜೀಪ್ ಸಾರಿ ಲಗೇಜ್ ಗೂಡ್ಸ್ ಗಾಡಿಗಳ ಹತ್ರ ಅಗಲ್ದೋರ್ ಆಡಿ ಮಾಡ್ತಾ ಇದಾರೆ. ಏನ್ರಿ ಸ್ವಾಮಿ ಮಿನಿಸ್ಟರ್, ಇಂಥ ಪದವಿಗಳು ಬೇಕು ಅಂತ ನೀವು ಕಿತ್ತಾಡ್ತೀರಾ? ಇಂತಹ ಅಧಿಕಾರಿಗಳಿಗೆ ನೋಡಿ ಹೆಸರು ಹಾಕೊಳ್ಳೋದಿಲ್ಲ. ಯಾಕೆ ಗೊತ್ತಾ? ಕಳ್ತಾನ ಮಾಡೋದಕ್ಕೆ ಹೆಸರು ಹಾಕೊಳ್ಳೋದಿಲ್ಲ. ಅದಕ್ಕೋಸ್ಕರ 3 ಜನ ಇದ್ದಾರೆ, 3 ಕ್ಯಾಮರ ನಮ್ಮ ಪಲಕ ಹಾಕೊಂಡಿಲ್ಲ. ಯಾರು ಹಾಕೊಂಡಿಲ್ಲ? ನೋಡಿ ಬನ್ನಿ ಸರ್, ಡ್ರೈವರ್ ಅಣ್ಣ ನೀವು ಆ ವೆಹಿಕಲ್ ಡ್ರೈವರ? ಹಾಂ. ಎಷ್ಟು ಸರ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಅವರು? ನೋಡಿ ಸರ್, ನೋಡಿ ಏನ್ ಸರ್ಕಸ್ ಮಾಡ್ತಾ ಇದ್ದಾರೆ ನೋಡಿ 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 ಏನು ಸರ್ಕಸ್ ಮಾಡ್ತಾರಲ್ರಿ ಅವರು. ಪದನಾಮ ಇಲ್ಲ ಸ್ವಾಮಿ, ನೋಡಿ ಸ್ವಾಮಿ, ಪದನಾಮ ಇಲ್ಲ ಸ್ವಾಮಿ, ಇಲ್ಲಿ ನೋಡಿ ಸ್ವಾಮಿ, ಇದು ಬೇರೆ ಹೆಸರೇನು ತೋರಿಸಿ. ಮಹೇಶ್ ಅವ್ ನಾವೇನ್ ರೇಷನ್ ಅಂಗಡಿ ತಗೊಂಡ್ ಬಂದಿಲ್ಲ ಸ್ವಾಮಿ, ನಿಮ್ ನಾಮ ಪಲಕ ಹಾಕಿ ಕಳ್ರು ಹಾಕಿಲ್ಲ, ಒಬ್ರು ಹೆಸರು ಏನು ಗುಂಡಾಗಿರಿ ಸ್ವಾಮಿ? ನಮ್ ಟಿ ಶರ್ಟ್ ಐಡಿ ಕಾರ್ಡ್ ಕಣ್ರಿ, ನಮ್ ಟಿ ಶರ್ಟ್ ಐಡಿ ಕಾರ್ಡ್ ನೀವು ತಿಳಿಯೋ ದೊಡ್ಡ ತಿಳಿಯಲ್ಲ ನೀವು. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ಮಿನಿಸ್ಟರ್, ಇಂತ ಬಂಡ ಭ್ರಷ್ಟ ಕಡು ಭ್ರಷ್ಟ ಅಧಿಕಾರಿಗಳನ್ನ ಈ ಕೂಡಲೇ ತನಿಖೆ ಮಾಡಿಸಿ ಇವ್ರ ಮೇಲೆ ಕ್ರಮ ಕಾನೂನು ಕ್ರಮ ಜರುಗಿಸಿ, ಇಲ್ಲದಿದ್ದಲ್ಲಿ ಇದರಲ್ಲಿ ನೀವು ಪಾಲುದಾರರು ಅಂತ ಜನಗಳು ತಿಳ್ಕೊತಾರೆ. ಯಾಕಂದ್ರೆ ಇವರು ಕಡು ಭ್ರಷ್ಟ ಆಗಿದ್ದಾರೆ. ಪದನಾಮಗಳು ಯಾಕಾಗೋದಿಲ್ಲ ಅಂದ್ರೆ ಹೆಸರುಗಳು ಇವರು ಒಮ್ಮೆಲೆ ಹೆಸರು ಹಾಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಅನ್ನೋದಕ್ಕೆ ಪ್ರತಿಯೊಬ್ಬರು ಕಾರ್ಯಕ್ರಮಗಳಿಂದ ಹಿಡಿದು ಇನ್ಸ್ಪೆಕ್ಟರ್ ಕೂಡ ಹಾಕಿಲ್ಲ ಅಂದ್ರೆ ಇದು ಹಗಲ್ದೋರ ರೆಡಿ ಮಾಡ್ತಾ ಇದಾರೆ. ಏನು ಅಮೇದಿ ತಿನ್ನೋದಕ್ಕೆ ನಮ್ಮ ಅಧ್ಯಕ್ಷ ಅಲ್ದಂಗೆ ಅಮೇದಿ ತಿನ್ನೋದಕ್ಕೆ ಇವರೆಲ್ಲ ರೆಡಿ ಆಗಿದ್ದಾರೆ ಅಂತ ಹೇಳ್ತಾ, ಇವ್ರಿಗೆ ಮಾನ ಮರ್ಯಾದೆ ಇಲ್ಲ, ಇಂಥವ್ರಿಗೆ ಚೀ ಮಾರಿ ಹಾಕಿ ಅಂತ ಹೇಳ್ತಾ ಈಗ ಹಾಕಿ ಹೋಗೋಣ.
ಇವ್ರ ಮೇಲಧಿಕಾರಿ ಯಾರು ಇದಾರ ಅಲ್ಲೇ ಕೂರೋಣ ಅಲ್ಲೇ ಲೈವ್ ಮಾಡೋಣ ಎಲ್ಲರೂ ನಾನು ಕರ್ಸ್ಕೊಂಡು ಬನ್ನಿ ಹೋಗೋಣ ಬನ್ನಿ ಶಿಕ್ಷಕರೇ ನಮಸ್ಕಾರ ಹೋಗಿ ಬನ್ನಿ ಅಲ್ಲಿಗೆ ಬನ್ನಿ ಬನ್ನಿ ಪರಿಣಾಮಗಳಿಂದ ಚೆನ್ನಾಗಿ ಲೂಟ್ ಹೊಡಿ ಬರಪ್ಪ ನಾಟಕ ಬ್ರಹ್ಮಾಂಡ ನಾಟಕಗಳ ನೋಡಿ ಸ್ವಾಮಿ ಸರ್ಕಸ್ ಮಾಡ್ತಾರಲ್ರಿ ಇವರು ಎಲ್ಲ ಕೊನೆಗೂ ಅವ್ರ ನಮ್ ಪೆಲ್ಲಕ್ಕೊಳ್ಳ ಅವ್ರು ಏನು ಅನ್ನೋದು ಗೊತ್ತಾರಲ್ರಿ ಅವರು ಅವ್ರ ನಾಮ ಅವ್ರ ಹೆಸರು ಏನೋ ಗೊತ್ತಾಗ್ತಾ ಇಲ್ಲ ನಮ್ಗೆ ನೋಡಿ ಸ್ವಾಮಿ ಇವರು ಸಾರ್ವಜನಿಕರ ರಕ್ಷಿಸ್ತಾರೆ ಏನ್ರಿ ಇವ್ರು ಸಾರ್ವಜನಿಕರ ರಕ್ಷಿಸ್ತಾರ ಗೂಂಡಾಗಿರಿಗಳು ಮಾಡ್ತಾರೆ ಇವರು ಅಲ್ಲ ಇವ್ರು ಸಾರ್ವಜನಿಕ ರಕ್ಷಿಸ್ತಾರೆ ಏನ್ರಿ ಸ್ವಾಮಿ ಇವರು ಸಾರ್ವಜನಿಕ ಬಡವ್ರ ಬಗ್ಗೆ ರಕ್ಷಿಸ್ತಾರೆ ಏನ್ರಿ ಇವರು ಗೂಂಡಾಗಿರಿ ಮಾಡ್ತಾರಲ್ರಿ ಇವರು ನೋಡ್ರಿ ಗೂಂಡಾಗಿರಿ ಮಾಡ್ತಾರಲ್ರಿ ಇವರು ಸರ್ಕಾರ ಸರ್ಕಾರಿ ನೌಕರು ಜನನ ದರೋಡೆಕಾರ ಮಾಡ್ತಾರ ಧಿಕಾರ ಇಂತ ಕಳಂಕ ಅಧಿಕಾರಿಗಳ ಇಂತ ಕಳಂಕ ಅಧಿಕಾರಿಗಳು ತೋರಿಸಿ ಈ ನಾಟಕ ನೋಡ್ರಿ ಇಂತ ಕಳಂಕ ಅಧಿಕಾರಿಗಳ ನಾವು ಹೀಗೋಗಿ ಇಲ್ಲಿ ಏನಿದೆ ಆಗಿವೋ ಅಲ್ಲಿಗೆ ಹೋಗೋಣ ಅಲ್ಲಿ ಹೋಗಿದಾರ ಅಲ್ಲಿಗೆ ಹೋಗೋಣ ಕೃಷ್ಣ ಅಧಿಕಾರಿಗಳು ಅಲ್ಲೇ ಕೇಳೋಣ ಬನ್ನಿ ಅಲ್ಲಿ ನೋಡ್ರಲ್ಲ ನಾಟಕ ನಮ್ಮ ಇನ್ಸ್ಪೆಕ್ಟರ್ ಅಲ್ಲ ಭ್ರಷ್ಟ ಬಾ ನೋಡೋಣ ಕೇಳೋಣ ವೀಕ್ಷಕರ ಇಂಥವ್ರನ್ನ ಕಂಡಾಗ ದಾರಿಯಲ್ಲಿ ಕಂಡಾಗ ಮುಗಿ ನೀವೇ ಖಂಡಿಸ್ಬೇಕು ನೋಡ್ರಿ ಇವ್ರು ಗೂಂಡಾಗಿರಿಗಳು ಏನಿದೆ ಇವ್ರದ್ದು ಭ್ರಷ್ಟಾಚಾರ ನಂದು ಮಹೇಶ್ ನಂದು ಅಧಿಕಾರಿಗಳ ನೋಡಿ ಒಂದ್ ಗೌರ್ಮೆಂಟ್ ಟೆಂಪಲ್ ಆಗಿ ಒಬ್ರು ಪದನಾಮಗಳ ಹಾಕಿದ್ರೆ ಅಗಲ್ತೋಗ್ರೆ ಮಾಡ್ತಾ ಇರೋದ್ರೆ ಇವರೊಬ್ರೆ ಅವ್ರನ್ನೆಲ್ಲ ತೋರಿಸ್ಬಿಡಪ್ಪ ಪದನಾಮಗಳಿಲ್ಲಪ್ಪ ನೋಡಪ್ಪ ಪದನಾಮಗಳಿಲ್ಲ ನೋಡಪ್ಪ ಪದನಾಮ ಇಲ್ಲ ಭ್ರಷ್ಟ ಅಧಿಕಾರಿ ಇಂತಹ ಅಧಿಕಾರಿಗಳನ್ನ ನಾವು ಸಂಬಳ ಕೊಟ್ಕೊಂಡು ಸಾಕಬೇಕಾ ನೀವು ಅಂತಹ ಅಧಿಕಾರಿಗಳನ್ನ ನಾವು ಸಾಕಬೇಕಾ ನಾವು ಸಾಕಬೇಕಾ ಭ್ರಷ್ಟ ಅಧಿಕಾರಿ ಜನನ ದರೋಡೆ ಮಾಡಕ್ಕಲ್ಲ ನಿಮ್ಮನ್ನ ನೇಮಕ ಮಾಡಿರೋದು ಜನಕ್ಕೆ ರಕ್ಷಣೆ ಕೊಡ್ಬೇಕು ಅಧಿಕಾರಿಗಳೇ ಏನ್ರಿ ಮಾಡ್ತೀರ ನೀವು ನೋಡಿ ಇಂತಹ ಅಧಿಕಾರಿಗಳು ನಾನು ಯಾನು ಅಂತ ಗೊತ್ತು ಪದನಾಮ ಇಲ್ಲದೆ ಕಳ್ಳರ ಅಧಿಕಾರಿ ಕಳ್ಳ ಅಧಿಕಾರಿ ಜೀಪು ಸರ್ಕಾರಿ ಜೀಪು ನಮ್ದು ಈ ಅಧಿಕಾರಿ ಭ್ರಷ್ಟ ಅಧಿಕಾರಿ ಕಡು ಭ್ರಷ್ಟ ಈ ದುಡ್ಡಲ್ಲಿ ಎಂಟ್ರು ಮಾತ್ರ ಒಳ್ಳೆದಾಗೋದಿಲ್ಲ ನಾವು ನಾವು ದುಡ್ಡು ಬಂದಿದ್ದೀರಿ ನಾವು ಕೋಟ್ಯಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಈ ಲಂಚದಲ್ಲಿ ಇವ್ರ ಮನೆಗಳಲ್ಲಿ ಕೋಟಿ ಅವ್ರ ಮಕ್ಕಳಿಗೆ ಎಂಟಿಗೆ ಕೋಟ್ಯಾಂತರ ರೂಪಾಯಿ ಅಷ್ಟೇ ಮಾಡೋದು ಅಲ್ಲ ನಮಗಿಲ್ಲ ನೀವು ಸರ್ಕಾರಿ ಕೆಲಸ ನೀವು ಮಾಡ್ತಾ ಇಲ್ಲ ನೀವು ಮಾಡ್ತಾ ಇರೋದು ಬರೀ ಭ್ರಷ್ಟಾಚಾರ ಇದು
ವೀಕ್ಷಕರ ಅದಕ್ಕೆ ಸ್ವಾಮಿ ಐನೂರು ರೂಪಾಯಿ ತಗೊಳ್ಳಿ ಬಿಡಿ ಸ್ವಾಮಿ ಐನೂರು ರೂಪಾಯಿ ಸಾರ್ವಜನಿಕರನ್ನ ಇಲ್ಲೇ ಕೇಳಲ್ಲ ಸರ್ ಡೈಲಿ ನಾ ಇವ್ರದ್ದು ಡೈಲಿ ಇಲ್ಲಿ ಇರ್ತಾರ ಸರ್ ಡೈಲಿ ಇಲ್ಲಿ ಇರ್ತಾರ ಇರ್ತಾರಲ್ವಾ ಯಾವಾಗ ಪದನ ಮಗಳಾಗ್ತಾರ ಡ್ಯೂಟಿ ಮಾಡಿ ಮಾಡಿ ದುಡ್ಡು ತಿಂತೀರ ಪೇಪರ್ ದುಡ್ಡು ತಿಂತೀರ ಯಾವಾಗಲೇ ಹಾಕೊಂಡಿರಾ ಏ ಸ್ವಾಮಿ ಸಾರ್ವಜನಿಕರು ನಾವು ಸಾರ್ವಜನಿಕರು ಕೇಳೋದಕ್ಕೆ ನಿಮ್ಮಷ್ಟು ಭ್ರಷ್ಟ ನಾವು ಭ್ರಷ್ಟ ಅಲ್ಲ ಸಾರ್ವಜನಿಕರು ನಾವು ಭ್ರಷ್ಟಾಚಾರಲ್ಲ ನಾವು ಭ್ರಷ್ಟಾಚಾರ ಅಲ್ಲ ನಾವು ಭ್ರಷ್ಟಾಚಾರ ಅಲ್ಲ ನಾವು ಭ್ರಷ್ಟ ಅಲ್ಲ ನಿಮ್ಮಂಗೆ ನಾವು ಭ್ರಷ್ಟ ಅಲ್ಲ ನಾವು ಭ್ರಷ್ಟ ಅಲ್ಲ ನೀವು ಭ್ರಷ್ಟರು ಭ್ರಷ್ಟರು ಬನ್ನಿ 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 ಪಬ್ಲಿಕ್ ಬನ್ನಿ ನೀವು ಕೇಳ್ಬೇಕು ಇಂತ ಕಳ್ಳ್ರ ನೀವು ಕೇಳ್ಬೇಕು ಬನ್ನಿ ಇಂತ ಕಳ್ಳ್ರ ನೀವು ಕೇಳ್ಬೇಕು ಸ್ವಾಮಿ ಇಂತ ಬನ್ನಿ ಬನ್ನಿ ಇಂತ ಕಳ್ಳ್ರಿಗೆಲ್ಲ ಭಯ ಪಡ್ಬೇಡಿ ಬನ್ರಿ ಕಳ್ಳ್ರ ಇವರೆಲ್ಲ ಹಗಲ್ದೋರು ಹೇಳೋ ಮಾಡ್ತಾರ ನೀವ್ ಯಾಕೆ ಪಬ್ಲಿಕ್ ಭಯ ಪಡ್ತೀರಾ ಇಂತ ಹಗಲ್ದೋರು ಹೇಳಿದ್ರೆಲ್ಲ ನೀವೆಲ್ಲ ಇಟ್ಕೊಳ್ಬೇಕು ಇವ್ರನ್ನ ಪದನ ಮಗ್ಲು ಹೆಸರುಗಳು ಹಾಕ್ದಿರ ದುಡ್ಡು ಇದು ಲಂಚ ತಗೊಂಡಿರ ಲಾರಿಯಲ್ಲಿ 500 ರೂಪಾಯಿ ತಗೊಂಡಿದ್ದಾರೆ ಸರ್ ನಿಮ್ಗೆ ಯಾವಾಗಿಂದ ಗೊತ್ತಿವ್ರು ಯಾವಾಗ ಲೂಟಿಸಾನೆ ಯಾರು ನೀವ್ ಯಾರು ಪ್ರಶ್ನೆ ಅಲ್ವಾ ಅಲ್ಲ ಲಂಚ ತಗೊಂತಾರೆ ಸಾನೆ ಲಂಚ ಇವ್ರು ಮಾನ ಮರ್ಯಾದಿ ಇಲ್ವಾ ಆ ದುಡ್ಡು ನೆತ್ಕೊಳಕ್ಕೆ ಇಂಟ್ರ ಮಕ್ಳಿಗೆ ಹಾಕ್ತಾರೆ ಇವ್ರು ಮಾನ ಮರ್ಯಾದಿ ಇದೆಯಾ ಇದೆಯಾ ಯಾಕೆ ನೀವೆಲ್ಲ ಕೇಳಲ್ಲ ಯಾಕೆ ನೀವೆಲ್ಲ ಪ್ರಶ್ನಿಸಲ್ಲ ನೀವೆಲ್ಲ ಒಬ್ರು ಪಬ್ಲಿಕ್ ನೀವು ದಯವಿಟ್ಟು ಕೇಳ್ಬೇಕಪ್ಪ ನಿಮ್ಮಂತವ್ರಿಗೆ ನಾವಿದ್ದೀರಿ ನಾವು ಕೇರಸ್ ನಮಗೋಸ್ಕರ ಅಲ್ಲ ಅವ್ರಿಗೆ ಅರ್ಥ ಇಲ್ಲ ಅವ್ರಿಗೆ ದುಡ್ಡೇ ಮೇನು ಅವ್ರಿಗೆ ದುಡ್ಡಷ್ಟೇ ದುಡ್ಡು ಬಿಟ್ಟರೆ ಬೇರೆ ಏನು ಬೇಡ ಹಂಗಾಗಿ ದಯವಿಟ್ಟು ನಾಳೆ ನಮ್ಮ ಮಕ್ಕಳು ಇಲ್ಲಿ ಚೆನ್ನಾಗಿ ರಕ್ಷಣೆಯಾಗಿರ್ಬೇಕು ಅವ್ರು ಕರೆಕ್ಟ್ ಅದೇ ಅವ್ರು ಕರೆಕ್ಟ್ ಮಾಡ್ತಾ ಇದಾರ ಮಾಡ್ತಾ ಇದಾರ ಅವ್ರ ನೀವು ನೋಡಿದಿರಲ್ವಾ ಇಂತಹ ಅಧಿಕಾರಿಗಳು ನಮಗ್ ಬೇಕಾ ಬೇಡ ಅಲ್ವಾ ಮುಂದಿನ ದಿನ ಓಡಾಟ ಮಾಡೋಣ ಬೇಕೈತೆ ನೋಡಿ ಒಬ್ರು ಹೆಸರು ಹಾಕೊಂಡಿಲ್ಲ ಯಾಕೆ ಗೊತ್ತಾ ಕಳ್ತನ ಮಾಡೋದಕ್ಕೆ ಹೆಸರು ಹಾಕೊಂಡಲ್ಲ ಕೇಳಲ್ಲ ಅದನ್ನ ನೋಡಿ ಇದು ನಾ ಬಡ್ರಣ್ಣ ಅಣ್ಣ ಬರ್ರಿ ಇವ್ರಿಗೆ ಎಲ್ಲಿ ಮುಟ್ಟಿಸ್ಬೇಕು ಅಲ್ಲಿ ಮುಟ್ಟಿಸೋಣ ಬನ್ನಿ ಪದನಾಮ ಆಗ್ಲಿ ಇಷ್ಟು ಬೊಂಬಡಿ ಮಾಡಿದ್ರು ಒಬ್ರು ಹಾಕಲ್ಲ ಅಂದ್ರೆ ಲೂಟಿಂಗ್ ಮಾಡೋದಕ್ಕೆ ಲೆಕ್ಕ ಹಾಕೊಂಡು ನೋಡಿ ವೀಕ್ಷಕರೇ ಇದು ನೋಡ್ರಲ್ಲ ಆರ್ ಟಿ ಓ ಅವರ ಕತೆ ಆರ್ ಟಿ ಓಗಳು ಹಗಲ್ದೋರೋಡೆ ಇದೆ ಅಂತಾರೆ ಅದಕ್ಕೋಸ್ಕರ ನೋಡಿ ಲಾಸ್ಟ್ ನೋಡ್ಕೊಂಡ್ಬಿಡಿ ನಮ್ಮ ಅಧಿಕಾರಿನ ಈಗ ಇಲ್ಲಿನ ಆರ್ ಟಿ ಓಗೆ ಹೋಗೋಣ ಆರ್ ಟಿ ಓಗೆ ಹೋಗ್ಬಿಟ್ಟು ಏನು ಹೇಳ್ತಾರೋ ಮೇಲಧಿಕಾರ ಅಲ್ಲಿ ಅಲ್ಲಿಗೆ ಹೋಗಿ ಒಂದಷ್ಟು ಜನ ಪ್ರಶ್ನಿಸೋಣ ಬನ್ನಿ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए।